ಇಲ್ಲಿ ನೆರೆದಿರುವ ಎಲ್ಲರಿಗೂ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳೆಲ್ಲರಿಗೂ ಸಹ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಾವು ಇಲ್ಲಿ ಬಂದಿರೋದು ಜ್ಞಾನಾರ್ಜನೆಗೋಸ್ಕರ. ಮೇನ್ ಮುಖ್ಯವಾದ ವಿಷಯ, ಇಲ್ಲಿ ಬಂದ ತಕ್ಷಣ ಜ್ಞಾನಾರ್ಜನೆ ಪಾಠ ಮಾಡೋಕೆ ಶುರು ಮಾಡಿದ್ರು ಅಂತ ಅನ್ಕೋಬೇಡ್ರಿ. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದೆ ಕಲ್ಲಾರಿಸೋದು, ಎಲ್ಲ ಮಣ್ಣಿನ ಮಕ್ಕಳು ನೀವೆಲ್ಲ ಕಲ್ಲಾರಿಸ್ತಾ ಇದ್ದೀರಾ, ಮಣ್ಣಾರಿಸ್ತಾ ಇದ್ದೀರಾ, ಫಾದರ್ ಹೇಳಿದಾಗ ಆರಿಸಲ್ಲ, ಈಗ ಆರಿಸ್ತಾ ಇರ್ತೀರ. ಓಕೆ, ಆ ಕೆಲಸ ಮಾಡಿದ್ರೆ ಅದಕ್ಕೂ ಮುಂಚೆ ಒಂದು ಭಾಷಣ ನಡೀತಿಲ್ಲಿ ಭಾಳ ಅಂದರೆ ನೆಹರು ಅವ್ರ ಬಗ್ಗೆ ಭಾಳ ವಿಷಯಗಳನ್ನ ತಿಳಿಸಿದ್ರು, ಆದರೆ ಕೇಳಿದವ್ರು ಯಾರು ಅಂತ ಕೇಳಿದ್ರೆ ಯಾರೂ ಕೇಳಲಿಲ್ಲ. ಸರಿ, ಅದ್ರ ಸಂಬಂಧಪಟ್ಟಂತೆ ಒಂದು ಚೂರು ಭಾಷಣ ಮಾಡ್ತೀನಿ, ಆಮೇಲೆ ಆಡಾಡ್ತೀನಿ. ಭಾಷಣ ಯಾಕಪ್ಪ ಅಂದರೆ ಭಾಷಣ ಇಲ್ಲ ಇಲ್ಲಿ ಲಿಸ್ಟಲ್ಲಿ. ಆದ್ದರಿಂದ ನೆಹರು ಅವರು 1889 ನವೆಂಬರ್ 14 ಜನಿಸ್ತಾರೆ, ಒಂದು ಪಾಯಿಂಟ್. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಆಗ್ತಾರೆ. ನೆಕ್ಸ್ಟ್, ಭಾರತದ ಆಧುನಿಕ ಭಾರತದ ಶಿಲ್ಪಿ ಅಂತೇಳಿ ಹೆಸರು ಗಳಿಸ್ತಾರೆ. ಆದರೆ ಇದೆಲ್ಲರಿಗೂ ಗೊತ್ತಿರೋಂಥ ವಿಷಯ, ಆದರೆ ಗೊತ್ತಿಲ್ದಿರೋದು ಒಂದಿದೆ. ನಾವೆಲ್ಲ ಮಕ್ಕಳ ದಿನಾಚರಣೆ ಆಚರಿಸ್ತೀವಿ, ಯಾವ ಕಾರಣಕ್ಕೆ ಆಚರಿಸ್ತೀವಿ, ಯಾರು ಇದನ್ನು ಜಾರಿಗೆ ತಂದರು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಗೊತ್ತಿದ್ರೆ ಒಂದ್ಸರಿ ಕೈ ಎತ್ತಿ ನೋಡೋಣ. ನನಗೆ ಈ ಮಕ್ಕಳ ದಿನಾಚರಣೆ ಯಾವಾಗ ಜಾರಿಗೆ ಬಂತು, ಯಾರು ಜಾರಿಗೆ ತಂದರು ಅನ್ನೋದು ಗೊತ್ತಾದರೆ ಕೈ ಎತ್ತಿ. ಫಿನಿಶ್ ಕ್ಲಿಯರ್? ಓಕೆ. ಒಂದು ಕುಲಕರ್ಣಿ ಅಂತ ಒಬ್ಬ ವ್ಯಕ್ತಿ ಇದ್ದರು, ಕುಲಕರ್ಣಿ ಒಂದು ಹೆಸರು ನೆನಪಲ್ಲಿಟ್ಕೊಳ್ರಿ, ಕುಲಕರ್ಣಿ ಅನ್ನೋವಂಥವ್ರು. ಇಲ್ಲಿ ಇಂಗ್ಲೆಂಡಿನ ರಾಣಿ ಆದಂತಹ ಎಲಿಜಬೆತ್ ಅವರು ಸಹ ಮಕ್ಕಳಿಗೆ ಭಾಳ ಇಷ್ಟವಾದಂಥವ್ರು, ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ, ಅವ್ರು ಕಂಡ್ರೆ ಮಕ್ಕಳಿಗೆ ಇಷ್ಟ, ಮಕ್ಕಳಿಗೆ ಕಂಡ್ರೆ ಅವ್ರಿಗೆ ಇಷ್ಟ. ಅವರ ಜನ್ಮದಿನವನ್ನು ಧ್ವಜ ದಿನ ಅಥವಾ ಮಕ್ಕಳ ದಿನಾಚರಣೆಯನ್ನಾಗಿ ಇಂಗ್ಲೆಂಡ್ನಲ್ಲಿ ಆಚರಿಸ್ತಾ ಇದ್ರು. ಇದನ್ನು ನೋಡಿದಂತಹ ಕುಲಕರ್ಣಿ ಅವರು ಏನು ಮಾಡಿದ್ರು, ನಮ್ಮ ಭಾರತ ದೇಶದಲ್ಲೂ ಸಹ ಮಕ್ಕಳ ದಿನಾಚರಣೆಯನ್ನು ಆಚರಿಸಬೇಕು, ಅದಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತ ಅಂದ್ಬಿಟ್ಟು ತಿಳ್ಕೋಬೇಕಾಗಿತ್ತು. ಆದರೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಕ್ಕಳಿಗೆ ಬಹಳ ಇಷ್ಟವಾದಂತಹ ಒಬ್ಬ ವ್ಯಕ್ತಿ ನೆಹರು, ನಮ್ಮ ಚಾಚಾ ನೆಹರು ಅವರು. ಆದ್ರಿಂದ ಅವರನ್ನು ಒಂದ್ಸರಿ ಬಂದು ಕುಲಕರ್ಣಿ ಅವರು ಕೇಳ್ತಾರೆ, ಮಕ್ಕಳ ದಿನಾಚರಣೆಯನ್ನ ನಿಮ್ಮ ಜನ್ಮದಿನದಂದು ಆಚರಿಸ್ಬೇಕಂತ ಅನ್ಕೊಂಡಿದೀವಿ, ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಅಂದಾಗ, ಮಕ್ಕಳಂದ್ರೆ ಇಷ್ಟ ಇರುವಂತ ನೆಹರು ಅವರು ಇಲ್ಲ ಅಂತಾರ? ಇಲ್ಲ. ಆದ್ರಿಂದ ಮಕ್ಕಳ ದಿನಾಚರಣೆಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಅವಾಗ 1951 ನವೆಂಬರ್ 14 ಅವತ್ತಿಂದ ಮಕ್ಕಳ ದಿನಾಚರಣೆಯನ್ನ ಇವತ್ತಿನವರೆಗೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಒಂದು ಕುಲಕರ್ಣಿ, ಇನ್ನೊಂದು ಇಂಗ್ಲೆಂಡಿನ ರಾಣಿ, ಅವರ ಪ್ರೇರಣೆಯಿಂದ ಇವತ್ತಿನ ದಿನ ಕುಲಕರ್ಣಿನೂ ನೆನೆಸ್ಕೋಬೇಕು, ಜೊತೆಗೆ ನಮ್ಮ ಚಾಚಾ ನೆಹರು ಅವ್ರನ್ನು ನೆನೆಸ್ಕೋಬೇಕು. ಇಷ್ಟನ್ನ ಮಾಹಿತಿಯನ್ನು ತಿಳಿಸ್ತಾ ದೇಶಭಕ್ತಿಯ ಮೂಲಕ ದೇಶಭಕ್ತಿ ಗೀತೆಯನ್ನು ಆಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡ್ಕೊಂಡೆ ಆಡ್ತೀನಿ, ನಾನೇನು ಹಾಡುಗಾರ ಅಲ್ಲ, ಧ್ವನಿ ಭಾಳ ಚೆನ್ನಾಗಿದೆ ಅಂತಲೂ ಹೇಳಲ್ಲ. ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಪುಣ್ಯ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಪುಣ್ಯ ಭೂಮಿ. ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಪುಣ್ಯ ಭೂಮಿ, ಕಾವೇರಿ ಗೋಧಿ ಗಂಗಾ ನದಿಯ ಮುನೆ ಕೃಷ್ಣ ತುಂಗ, ಕಾವೇರಿ ಗೋಧಿ ಗಂಗಾ ನದಿಯ ಮುನೆ ಕೃಷ್ಣ ತುಂಗ, ಮಹಾದೇವಿ ಅಕ್ಕನಿಂದ ವರ ಪಡೆದ ಪುಣ್ಯ ಭೂಮಿ, ಮಹಾದೇವಿ ಅಕ್ಕನಿಂದ ವರ ಪಡೆದ ಪುಣ್ಯ ಭೂಮಿ, ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಪುಣ್ಯ ಭೂಮಿ, ಜಗವಂದ್ಯ ಕವಿ ರವೀಂದ್ರಾಚಾರ್ಯರೇ ನರೇಂದ್ರ, ಜಗವಂದ್ಯ ಕವಿ ರವೀಂದ್ರಾಚಾರ್ಯರೇ ನರೇಂದ್ರ, ಭಗವಾನು ರಾಮಚಂದ್ರ ಬೆಳೆದಂತ ದಿವ್ಯ ಭೂಮಿ, ಭಗವಾನು ರಾಮಚಂದ್ರ ಬೆಳೆದಂತ ಪುಣ್ಯ ಭೂಮಿ, ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಪುಣ್ಯ ಭೂಮಿ, ಸ್ವಾತಂತ್ರ ಸಮರ ವೀರ ನೇತಾಜಿ ಗಾಂಧಿ ಶೂರ, ಸ್ವಾತಂತ್ರ ಗಾಂಧಿ ವೀರ ನೇತಾಜಿ ಗಾಂಧಿ ಶೂರ, ಸ್ವಾತಂತ್ರ ಯೋಧರೆಲ್ಲ ಬಲಿದಾನಗೈದ ಭೂಮಿ, ಸ್ವಾತಂತ್ರ ವೀರರೆಲ್ಲ ಬಲಿದಾನಗೈದ ಭೂಮಿ, ಪರಮಾತ್ಮ ಪರಮಹಂಸ ಗಾಂಧೀಜಿಯ ಅಹಿಂಸ, ಸ್ವಾತಂತ್ರ್ಯ ಯೋಧರೆಲ್ಲ ಹೋರಾಡಿ ಮಡಿದ ಭೂಮಿ, ಇದು ಪುಣ್ಯ ಭರತ ಭೂಮಿ, ಬಾಪೂಜಿ ಬೆಳೆದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮನ ಪುಣ್ಯ ಭೂಮಿ, ಶಿವಗಂಗೆ ಬಂದ ಭೂಮಿ,
ನಮ್ಮ ಪುಣ್ಯ ಭೂಮಿ ಬೋಲೋ ಭಾರತ್ ಮಾತಾಕಿ ಒಂದೇ ಮಾತರಂ. ಒಳ್ಳೆಯದಾಗಲಿ, ಮತ್ತೊಮ್ಮೆ ನೀವೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.